हेलो फ्रेंड्स, वेलकम टू माय चैनल रियाज किचन। वीडियो नानु मटन लिवर सुक्कवन्न ईसी बेगने निम्मनेल्ली सो मोदलिगे इदन्न याव रीतियागि माडोदु अंत नोडोण। सुक्का माडक्के नानिल्ली अर्ध केजि मटन लिवर अन्नु विनेगर हाकि चेन्नागि तोळेदिट्कोंडिद्दीनि। नावु याके विनेगर हाकि तोळेयोदंद्रे अदरल्लिरोव हसि वासने होगुत्ते हागू निमगे तिन्नबेकाद्रे हसि वासने बरल्ल। सो सुक्का माडक्के नानिल्ली कुक्कर् अन्नु तगोंडिद्दीनि। ಅದಕ್ಕೆ ನಾನು 3 ಸ್ಪೂನ್ ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ। ನೀವು ಬೇಕಾದರೆ ಬೇರೆ ಎಣ್ಣೆಯನ್ನು ಉಪಯೋಗಿಸಬಹುದು। ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಅರ್ಧ ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ನಾನು ಹೆಚ್ಚಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದೀನಿ। ಇದು ಈರುಳ್ಳಿಯನ್ನು ಹಾಕಿದ ನಂತರ ನೀವು ಚೆನ್ನಾಗಿ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ। ಯಾಕೆ ನಾವು ಗೋಲ್ಡನ್ ಬ್ರೌನ್ ಮಾಡೋದಂದ್ರೆ ಈರುಳ್ಳಿಯಲ್ಲಿ ನಿಮಿಷನೇ ಕಂಪ್ಲೀಟ್ ಆಗಿ ಫ್ರೈ ಆಗೋಕ್ಕೆ ನಾವು ಗೋಲ್ಡನ್ ಬ್ರೌನ್ ಆಗಿ ಮಾಡ್ಕೊತೀವಿ। ಸೋ ಈರುಳ್ಳಿ ಇದೆ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇರಲಿ। ಇದು ಗೋಲ್ಡನ್ ಬ್ರೌನ್ ಆಗುವಷ್ಟೊತ್ತಿಗೆ ನಾವು ನಮ್ಮ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ। ಮಸಾಲೆಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ಅನ್ನು ತಗೊಂಡಿದ್ದೀನಿ। ಅದಕ್ಕೆ ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದಿಟ್ಕೊಳ್ಳೋಣ ಹಾಕ್ತಾ ಇದೀನಿ। ನೀವು ತೆಂಗಿನಕಾಯಿ ಎಷ್ಟು ಹಾಕ್ತೀರಾ ನೋಡಿ, ಅಷ್ಟು ಸುಕ್ಕದ ಫ್ಲೇವರ್ ಚೆನ್ನಾಗಿ ಬರುತ್ತೆ। ಸೋ ತೆಂಗಿನಕಾಯಿಯ ಜೊತೆಯಲ್ಲಿ ನಾನು ಇಲ್ಲಿ 5 ರಿಂದ 6 ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾ ಇದೀನಿ। ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಕ್ತಿದ್ದೀನಿ, ಬೇಕಾದರೆ ಸಿಪ್ಪೆ ತೆಗೆದು ಕೂಡ ಹಾಕಬಹುದು। ಅದರ ಜೊತೆಯಲ್ಲಿ 4 ಸ್ಪೂನ್ ಸುಕ್ಕ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ। ಸೋ ಆಲ್ರೆಡಿ ನಾನು ಸುಕ್ಕ ಪೌಡರ್ ಅನ್ನು ವಿಡಿಯೋ ಅನ್ನು ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ। ಈ ಮಸಾಲೆಯನ್ನು ನೀವು ಏನು ನೀರು ಉಪಯೋಗಿಸ್ದಲ್ಲಿ ಹಾಗೆ ತರ್ತರಿಯಾಗಿ ರುಬ್ಕೊಳ್ಳಿ। ಸೊ ನಾನು ಇಲ್ಲಿ ರುಬ್ಕೊಂಡು ಇಟ್ಕೊಂಡಾಗಿದೆ, ನೋಡ್ಬೋದು ನೀವು ಎಷ್ಟು ತರ್ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ। ಮಸಾಲೆ ರುಬ್ಬೇಕಾದ್ರೆ ನಾನು ಒಂದು ಚೂರು ನೀರನ್ನು ಉಪಯೋಗಿಸಿಲ್ಲ। ಮಸಾಲೆ ರೆಡಿ ಹಾಕೋಷ್ಟೊತ್ತಿಗೆ ನಮ್ಮ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದೆ। ಈಗ ನಾವು ಇದಕ್ಕೆ ಏನು ವಿನೆಗರ್ ಹಾಕಿ ತೊಳೆದಿಟ್ಕೊಂಡಿರೋ ಲಿವರ್ ಏನಿದೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ। ಯಾಕೆ ನಾವು ಈರುಳ್ಳಿ ಫ್ರೈ ಆಗಿದ ತಕ್ಷಣ ವಿನೆಗರ್ ಹಾಕಿರೋ ಲಿವರ್ ಅನ್ನು ಹಾಕೊಂಡಿದ್ದೀವಿ ಅಂದರೆ, ಒಮ್ಮೆಲೆ ನೀವೇನಾದರೂ ಎಲ್ಲ ಮಸಾಲೆ ಹಾಕಿದ್ಮೇಲೆ ಲಿವರ್ ಅನ್ನು ಹಾಕಿದ್ರೆ ಅದು ನಿಮಗೆ ಹಸಿ ವಾಸನೆ ಆಗಿರುತ್ತೆ, ನಿಮಗೆ ಸುಕ್ಕ ನಿಮಗೆ ಚೆನ್ನಾಗಿ ಬರಲ್ಲ। ಅದಕ್ಕೆ ಯಾವಾಗಲೂ ಕೂಡ ನೀವು ಸುಕ್ಕ ಮಾಡಬೇಕಾದ್ರೆ ಈರುಳ್ಳಿ ಫ್ರೈ ಆಗಿದ ತಕ್ಷಣ ನೀವು ಮಟನ್ ಅಥವಾ ಚಿಕನ್ ಅಥವಾ ಏನೇ ನೀವು ಯೂಸ್ ಮಾಡಿದ್ರು ಅದನ್ನ ಹಾಕ್ಬೋದು। ಲಿವರ್ ಹಾಕಿದ ತಕ್ಷಣ ನೀವು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ। ಈ ಚೆನ್ನಾಗಿ ಮಿಕ್ಸ್ ಆಗಿದ ತಕ್ಷಣ ಇದಕ್ಕೆ ನಾನು 2 ಸ್ಪೂನ್ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ। ಇದಾದ್ಮೇಲೆ ಅದ್ರ ಜೊತೆಯಲ್ಲಿ ರುಚಿಗೆ ತಕ್ಕ ಸ್ಟುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳವನ್ನು ಮುಚ್ಚಿ 2 ರಿಂದ 3 ನಿಮಿಷ ಇದರಲ್ಲಿರೋ ನೀರು ಬಿಡೋ ತನಕ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ। ಈಗ ಇದು 2 ರಿಂದ 3 ನಿಮಿಷ ಆಗಿದೆ। ಈಗ ನೀವು ನೋಡ್ಬೋದು ಲಿವರ್ ಚೆನ್ನಾಗಿ ನೀರನ್ನು ಬಿಟ್ಟಿದೆ। ಈ ಸಮಯದಲ್ಲಿ ನಾನು ಇದಕ್ಕೆ 1/2 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ। ಅರಿಶಿನ ಪುಡಿ ಹಾಕಿದ ನಂತರ ಮತ್ತೆ 2 ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ। ಆ ನೀರೇನಿದೆ ಬಿಟ್ಟಿರೋದು ಚೆನ್ನಾಗಿ ಡ್ರೈ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಳಿ। ಸೊ ಒಂದು ನೆನ್ಪಿಟ್ಕೊಳ್ಳಿ, ನೀರು ಚೆನ್ನಾಗಿ ಡ್ರೈ ಆದಮೇಲೆ ನೀವೇನು ರುಬ್ಕೊಂಡಿದ್ದೀವಿ ನೋಡಿ ಆ ಮಸಾಲೆನ ಹಾಕಬೇಕು। ಈಗ ನೀರಿದ್ರೂ ಚೆನ್ನಾಗಿ ಡ್ರೈ ಆಗಿದೆ। ಈ ಟೈಮಲ್ಲಿ ನಾನು ಇದಕ್ಕೆ ಏನು ರುಬ್ಕೊಂಡಿರೋದು ನೋಡಿ ಆ ಮಸಾಲೆನ ಹಾಕಿ ಚೆನ್ನಾಗಿದ್ದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ। ಅಲ್ಲಿ ಇವರ ಜೊತೆ ಆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋಕೆ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಿ। ಈಗ ನಾನು ಸುಕ್ಕ ಪೌಡರ್ ಅಥವಾ ನಾನೇನು ರುಬ್ಕೊಂಡಿದ್ದೆ ಅದು ಮತ್ತೆ ಲಿವರನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀವು ನೀರನ್ನು ಹಾಕ್ಕೊಳ್ಳಿ, 1/2 ಬೌಲ್ ಅಥವಾ 1/2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ। ನಾನಿಲ್ಲಿ ತೆಂಗಿನಕಾಯಿಯ ತೆಳು ಹಾಲನ್ನು ಉಪಯೋಗಿಸಿದ್ದೀನಿ। ಇನ್ ಕೇಸ್ ನಿಮ್ಮ ಹತ್ರ ತೆಳು ಹಾಲಿಲ್ಲ ಅಂದರೆ ನೀವು ಇದನ್ನು ನೀರನ್ನು ಹಾಕಿ ಕೂಡ ನೀವು ಬೇಯಿಸ್ಕೋಬೋದು। ನೀರು ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ಇದು ನಿಮಗೆ ಆಪ್ಷನಲ್, ನೀವು ಬೇಕಾದರೆ ಹಾಕಬಹುದು। ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ 2-3 ಕುದಿ ಬರೋ ತನಕ ಇದನ್ನ ಬೇಯಿಸಿ। ಒಂದ್ಸರಿ ಇದು 2-3 ಕುದಿ ಬಂದಾದ್ಮೇಲೆ ಕುಕ್ಕರಿನ ಮುಚ್ಚಳನ ಮುಚ್ಚಿ 3 ವಿಷಲ್ಲೂ ನೀವು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ। 3 ವಿಷಲ್ ಬಂದಾಗಿದೆ। ಈಗ ನೀವು ನೋಡ್ಬೋದು ಕುಕ್ಕರು ತಣ್ಣಗಾಗಿದೆ। ಈಗ ನಾನು ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ। ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ ತಿನ್ಬೇಕಂತ ಅನಿಸ್ತಾ ಇದೆ। ಈಗ ನಾನೇನು ಮಾಡ್ತಿದ್ದೇನೆಂದರೆ ಮೇಲ್ಗಡೆ ಮಸಾಲೆ ಕೂತಿರೋದ್ರಿಂದ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ನೀವು ಸರ್ವ್ ಮಾಡ್ಬೋದು। ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನಾವು ಇಂಥ ಒಂದು ಲಿವರ್ ಸುಕ್ಕವನ್ನು ಮಾಡಿದ್ವಿ ಅಂತ। ಇನ್ ಕೇಸ್ ಗೆಸ್ಟ್ ಬಂದ್ರೆ ಮನೇಲಿ ಟೆನ್ಷನ್ ಫ್ರೀ ಆಗದೆ ಕೇವಲ 10 ನಿಮಿಷದಲ್ಲಿ ನೀವು ಇಂಥ ಒಂದು ಅಮೇಝಿಂಗ್ ಆದ ಸುಕ್ಕವನ್ನು ನಿಮ್ಮನೇಲಿ ಮಾಡ್ಬೋದು।
ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇನ್ ಕೇಸ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಅನ್ನು ಒತ್ತಿ, ಹಾಗೂ ಈ ವಿಡಿಯೋನ ಇಷ್ಟ ಆಗುತ್ತೆ ನೋಡಿ ಶೇರ್ ಮಾಡಿ. ಇಂಥದ್ದೇ ಒಂದು ಒಳ್ಳೆ ಅಮೇಝಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ. ಸೊ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.